ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಪಪಾಯ ಮಿಲ್ಕ್ ಶೇಕ್ ಮಾಡೋದು ಹೇಗಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ. 2 ಕಪ್ ಆಗಷ್ಟು ಪಪಾಯನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಒಂದು ಜ್ಯೂಸ್ ಜಾರಲ್ಲಿ ಹಾಕ್ಕೊಳ್ಳೋಣ. ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. 1/4 ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಐಸ್ ಕ್ಯೂಬ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂದರೆ ಹಾಲು ತುಂಬ ಕೋಲ್ಡ್ ಆಗಿದೆ, ಆದ ಕಾರಣ ಐಸ್ ಕ್ಯೂಬ್ ಬದಲು ತುಂಬ ಕೋಲ್ಡ್ ಇರೋ ಹಾಲು ಹಾಕಿದ್ರು ಸಾಕು. ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಪಪಾಯ ಮಿಲ್ಕ್ ಶೇಕ್ ಈಗ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.